ದಸರಾ ಹೊರತುಪಡಿಸಿ ರಾಜಕೀಯ ಬರೋದಾದ್ರೆ ಸರ್, ನಿನ್ನೆ ಜಿಟಿ ದೋಸ್ತಿಗಳಲ್ಲೇ ಅಪಸ್ವರ ಆಗಿದೆ, ನೀವು ರಾಜೀನಾಮೆ ಕೇಳ್ತಾ ಇದ್ರ ಸಿಎಂ, ಅವ್ರ ರಾಜೀನಾಮೆ ಯಾಕೆ ಕೊಡ್ಬೇಕು ಅಂತ ಕೇಳ್ತಾರೆ. ನಿನ್ನೆ ಆ ವೇದಿಕೆಯಲ್ಲಿ ಆ ತರದ್ ಬರುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ, ಯಾಕಂದ್ರೆ ಸಾಂಸ್ಕೃತಿಕ ಉದ್ಘಾಟನೆ ಸಂದರ್ಭದಲ್ಲಿ ರಾಜಕೀಯ ಯಾಕೆ ಸೇರ್ಕೊಂತು ಅನ್ನೋದು ಗೊತ್ತಾಗಲಿಲ್ಲ. ಜಿಟಿ ದೇವೇಗೌಡರು ಹಿರಿಯರಿದ್ದಾರೆ, ಅವರು ಆಮೇಲಿಂದ ರಿಯಾಕ್ಷನ್ ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಸರಿಗೆ. FIR ಮಾಡಿದವರು ಎಲ್ಲರೂ ರಾಜೀನಾಮೆ ಕೊಡಕ್ಕಾಗತ್ತಾ ಅನ್ನೋ ಅರ್ಥದಲ್ಲಿ ಹೇಳಕ್ ಹೋಗಿದ್ದೆ ಅನ್ನೋದನ್ನ ಹೇಳಿದ್ದಾರೆ. ಒಂದ್ಸಲ ಪಕ್ಷದ ಹಿರಿಯರು ಮಾತಾಡ್ತಾರೆ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡುವಷ್ಟು ದೊಡ್ಡವನಲ್ಲ, ಯಾಕಂದ್ರೆ ನಮ್ಮ ಪಕ್ಷದ ಹಿರಿಯರು ಮತ್ತೆ ಅವರೆಲ್ಲರೂ ಕೂತ್ಕೊಂಡು ಮಾತನಾಡಿದ ನಂತರ ಆಗತ್ತೆ. ಎಲ್ಲೋ ಒಂದ್ ಕಡೆ ರಾಜಕೀಯ ನುಸುಳಿತು ಅನ್ನೋದು ಉದ್ಘಾಟಕರ ನುಡಿಗಳಲ್ಲೂ ಅದು ಬಂತು. ಅವರು ಒಂದು ಚುನಾಯಿತ ಸರ್ಕಾರವನ್ನ ತೆಗಿಬಾರದು ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತಾನು ಗೊತ್ತಿಲ್ಲ, ತೆಗಿಯಕ್ಕೆ ಏನಿದೆ ಅನ್ನೋದು ಗೊತ್ತಿಲ್ಲ. ಆ ತರ ಏನೋ ಬೇರೆಯವ್ರು ಯಾರೋ ತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಏನಿಲ್ಲ. ಹಾಗಾಗಿ ಯಾಕೆ ಅವ್ರ ಬಾಯಲ್ಲಿ ಅದು ಬಂತು, ಅದಾದ್ಮೇಲೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದು ಒಂದ್ ರೀತಿ ದಸರಾದಲ್ಲಿ ಇದು ಬೇಕಿತ್ತಾ ಅನ್ನೋದು ಅನ್ಸಕ್ಕೆ ಶುರು ಆಗಿದೆ ನಾಡಹಬ್ಬದಲ್ಲಿ. ಒಟ್ಟಾರೆ ಜಿಟಿ ದೇವೇಗೌಡರ ಬಗ್ಗೆ ಇವತ್ತೇನೋ ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಯಾಕೆ ಹೇಳಿದ್ರು ಅನ್ನೋದು ಗೊತ್ತಾಗಿಲ್ಲ. ಬಟ್ ಒಟ್ಟಾರೆ ನಿನ್ನೆ ಆ ಮಾತುಗಳು ಬಂದಿದ್ದು ಒಂದು ಸ್ವಲ್ಪ ಎಲ್ಲೋ ದಸರೆ ನಾಡಹಬ್ಬಕ್ಕೆ ಒಂಚೂರು ಕೊರತೆ ಆಯ್ತೇನೋ ಅಂತ ಅನ್ಸುತ್ತೆ. ಅಲ್ಲ, ಈಗ ಕೋರ್ಟ್ ಹೇಳಿದೆಯಲ್ಲ, ಕೋರ್ಟ್ ಏನೇನು ಮಾಡಬೇಕು ಅಂತ ಹೇಳಿದೆ. ಸರ್ಕಾರ ಯಾವ್ಯಾವ ಕಾನೂನನ್ನ ಮಾಡಿ ನೋಟಿಫಿಕೇಶನ್ ಹೊರಡಿಸಿತ್ತು ಅದು ಎಲ್ಲರ ವಿರುದ್ಧವೇ ಮೈಸೂರು ಮೂಡದಲ್ಲಿ ಆಗಿದೆ ಅಂತ ಆಗಿದೆಯಲ್ಲ. ಸಮಗ್ರ ತನಿಖೆ ಆದಾಗಲೇ ಅಷ್ಟೇ ಮಾತ್ರ, ಬರೀ 14 ಸೈಟು ಅಂತ ಸುತ್ತಕೋತಾ ಇತ್ತು. ಬರೀ 14 ಅಲ್ಲ, ಇದಲ್ಲದೆ 4865 ಸೈಟ್ ಇದೆ ಅನ್ನೋದನ್ನ ಪ್ರಾರಂಭದಿಂದನೂ ಹೇಳ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಈ 14 ಸುತ್ತಮುತ್ತ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಮಿಗ್ದ ರಕ್ಷಣೆ ಪಡಿತಾ ಇದ್ದಾರೆ ಅನ್ನೋದು ನಾನು 2 ತಿಂಗಳಿಂದನೇ ಹೇಳಕ್ ಶುರು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅನ್ನೋದು ನೆಪ ಮಾತ್ರ, ಪಾರ್ವತಮ್ಮನವರು ಅನ್ನೋದು ನೆಪ ಮಾತ್ರ, ಮಿಗ್ದವರೆಲ್ಲ. ಇವತ್ತು ನೋಡಿ, ಕಮಿಷನರ್ನ ಸಸ್ಪೆಂಡ್ ಮಾಡಿಲ್ವಲ್ಲ, 14 ಸೈಟು ಮುಖ್ಯಮಂತ್ರಿಗಳಿಗೆ ರೆಸೊಲ್ಯೂಷನ್ನೇ ಮಾಡದೆ ಕೊಟ್ಬಿಟ್ಟು ಇವತ್ತು ಅವರು ನಟೇಶ್ ದಿನೇಶ್ ಅವರು ಇವತ್ತು ಆ ಸ್ಥಾನದಲ್ಲಿ ಮುಂದುವರಿತಾರೆ ಅಂದ್ರೆ ಮುಖ್ಯಮಂತ್ರಿಗಳ ಮನೆಯವರು ವಾಪಸ್ ಕೊಟ್ಟಾಯ್ತು 14 ಸೈಟು. ಹೆಂಗ್ ಕಮಿಷನರ್ ಹಂಗಾರು ಉಳ್ಕೋತಾರೆ? ಯಾವ ಗ್ರೌಂಡ್ಸ್ ಮೇಲೆ ಅವರನ್ನು ಉಳಿಸಿದ್ದಾರೆ? ಯಾಕೆ ಸಸ್ಪೆನ್ಷನ್ ಅಲ್ಲಿ ಮಾಡ್ತಿಲ್ಲ? ಯಾಕೆ ಕ್ರಿಮಿನಲ್ ಕೇಸ್ ಆಗ್ತಿಲ್ಲ? ಇದೇ ಅರ್ಥ ಆಗದೆ ಇರುವಂತ ಅಂಶ. ಎಲ್ಲೋ ಅಧಿಕಾರಿಗಳು ಇವರನ್ನ ಕಪಿಮುಷ್ಟಿಯಲ್ಲಿ ಇವರನ್ನೇ ಅವರು ಹಿಡಿದ್ಬಿಟ್ಟಿದಾರ. ನಾನು ಭೈರತಿ ಸುರೇಶ್ ಅಂತ ಅವರು ಇವರು ಈ ತರದವ್ರ ಕಾರಣಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.